ಕರಾವಳಿಯ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಜನವರಿ 22ರಿಂದ ಫೆಬ್ರವರಿ 3ರವರೆಗೆ ವೈಭವದ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು, ಭ್ರಮರಾಂಬಿಕೆ ಕ್ಷೇತ್ರದಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿದೆ. ಈ ಬಗ್ಗೆ ಹೇಳ್ತೀವಿ ನೋಡಿ ಈ ಸ್ಟೋರಿಲಿ. ಬರದಿಂದ ಸಾಗ್ತಾ ಇರುವ ಅನ್ನಛತ್ರದ ನಿರ್ಮಾಣ ಕಾರ್ಯ, ವಾಹನ ಪಾರ್ಕಿಂಗ್ಗಾಗಿ ಸಮತಟ್ಟುಗೊಳ್ತಾ ಇರುವ ಜಮೀನು, ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು ಸಿದ್ಧತೆಗಳು ನಡೆಯುತ್ತಿವೆ. ದೇವಳಕ್ಕೆ ಲಕ್ಷಾಂತರ ಜನ ಭಕ್ತರು ಭೇಟಿಯನ್ನ ನೀಡುವ ಸಾಧ್ಯತೆ ಇದ್ದು, ಸೂಕ್ತ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಅನ್ನ ಸಂತರ್ಪಣೆಗಾಗಿ ಸೀತ್ಲಬೈಲಿನಲ್ಲಿ ಬೃಹತ್ ಜಂಪರ ನಿರ್ಮಾಣವಾಗ್ತಾ ಇದೆ. ಸುಮಾರು 1,00,000 ಚದರ ಅಡಿ ವಿಸ್ತಾರದ ಈ ಚಪ್ಪರದಲ್ಲಿ ಸುಮಾರು 2,000 ಜನ ಕುಳಿತುಕೊಂಡು ಊಟ ಮಾಡುವ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. 10 ಕಡೆಗಳಲ್ಲಿ 20 ಬಫೆ ಕೌಂಟರ್ಗಳನ್ನ ಅಳವಡಿಸಲಾಗ್ತಾ ಇದ್ದು, ಅಲ್ಲಲ್ಲಿ ಕುಡಿಯುವ ಶುದ್ಧ ನೀರಿನ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ. ಕೈ ತೊಳೆಯುವ ನೀರನ್ನ ಪ್ರತ್ಯೇಕ ಗುಂಡಿಗೆ ಹರಿದು ಹೋಗುವಂತೆ ಮಾಡಿ ಪ್ರತಿದಿನ ಟ್ಯಾಂಕರ್ ಮೂಲಕ ಅದನ್ನ ಕೊಂಡೊಯ್ಯಲು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಅಡುಗೆಗೆ ದೇವಸ್ಥಾನದ 4 ಬಾವಿಗಳ ನೀರನ್ನ ಬಳಸಲಾಗುತ್ತದೆ. ಬೆಳಗ್ಗೆ 6-11 ಉಪಹಾರ, 11 ಮಧ್ಯಾಹ್ನ 3ರವರೆಗೆ ಊಟ, 3 ಸಂಜೆ 7ರವರೆಗೆ ಲಘು ಉಪಹಾರ, 7 ರಾತ್ರಿ 1:30 ಊಟದ ವ್ಯವಸ್ಥೆಗೆ ಸಿದ್ಧತೆ ಮಾಡಲಾಗುತ್ತದೆ. ಅನ್ನಛತ್ರದ ಸಮೀಪದಲ್ಲಿಯೇ ಸುಮಾರು 3,000 ಚದರ ಅಡಿ ಜಾಗದಲ್ಲಿ ಉಗ್ರಾಣವನ್ನ ಮಾಡಲಾಗ್ತಾ ಇದ್ದು, ಇದರಿಂದ ಉಗ್ರಾಣದಿಂದ ಅಡುಗೆಗೆ ಸಾಮಾನುಗಳನ್ನ ಸಾಗಿಸಲು ಸುಲಭವಾಗಲಿದೆ. ಇನ್ನು ದೇವಳಕ್ಕೆ ಭೇಟಿ ನೀಡುವ ಭಕ್ತರಿಗೆ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ. ಮಂಗಳೂರು ಕಡೆಯಿಂದ ಬಜಪೆ ಮೂಲಕ ಬರುವವರಿಗೆ ಎಕ್ಕಾರು, ದೇವರಗುಡ್ಡೆ ಮತ್ತು ಕಟೀಲು ಸೇತುವೆ ತಲುಪುವಲ್ಲಿ ಸೇತುವೆ ದಾಟಿ ಮುಂಭಾಗದಲ್ಲಿ ಎಡಕ್ಕೆ ತಿರುಗಿದರೆ ಮಲ್ಲಿಗೆಯಂಗಡಿ ಸಂಪರ್ಕಿಸುವ ರಸ್ತೆಯ ಬಳಿಯಲ್ಲಿ ಖಾಸಗಿ ಜಾಗವನ್ನ ಪಾರ್ಕಿಂಗ್ಗಾಗಿ ಸಮತಟ್ಟುಗೊಳಿಸಲಾಗ್ತಾ ಇದೆ. ಫೆಬ್ರವರಿ 3ನೇ ತಾರೀಕಿನವರೆಗೆ ಕಟೀಲಮ್ಮನ ಬ್ರಹ್ಮಕಲಶೋತ್ಸವ ಕಾರ್ಯ ನಡೆಯಲಿಕ್ಕಿದೆ. ಅದಕ್ಕೆ 24ನೇ ತಾರೀಕಿನಂದು ಸುವರ್ಣ ಧ್ವಜ ಸಮರ್ಪಣೆ, 30ನೇ ತಾರೀಕಿನಂದು ಬ್ರಹ್ಮಕಲಶಾಭಿಷೇಕ, 1ನೇ ತಾರೀಕಿಗೆ ನಾಗಮಂಡಲೋತ್ಸವ, 2ನೇ ತಾರೀಕಿಗೆ ಕೋಟಿ ಯಜ್ಞ, 3ನೇ ತಾರೀಕಿಗೆ ಸಹಸ್ರ ಚಂಡಿಕಾಯಾಗ. ಈ ಧಾರ್ಮಿಕ ಪ್ರಕ್ರಿಯೆಗಳು 13 ನಡೆಯಲಿಕ್ಕಿದೆ. 100,000 ಜನಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದಕ್ಕೆ ಈ ತಾಯಿಯ ಎಲ್ಲ ವ್ಯವಸ್ಥೆ, ಈ ವರ್ಷ ಏನು ಅಂತಂದರೆ ಎಲ್ಲ ಸ್ಥಳವನ್ನು ಸಮತಟ್ಟು ಮಾಡುವುದು, ಭಕ್ತಾದಿಗಳಿಗೆ ಅನುಕೂಲತೆಯನ್ನು ಹೆಚ್ಚಿಸುವಂತಹ ಕಾರ್ಯಗಳು ನಡೀತಾ ಇದೆ. ಕಿನ್ನಿಗೋಳಿ ಉಳ್ಳಂಚೆ ಮೂಲಕ ಬರುವ ಭಕ್ತರಿಗೆ ಇದೇ ಪಾರ್ಕಿಂಗ್ ಸ್ಥಳಕ್ಕೆ ಸೇರುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಿನ್ನಿಗೋಳಿ ಮೂರು ಕಾವೇರಿ ಮೂಲಕ ಬರುವವರಿಗೆ ಕಟೀಲು ಡಿಗ್ರಿ ಕಾಲೇಜು ಹಿಂಭಾಗ ಮತ್ತು ಶೇಡಿಗುರಿ ಸಮೀಪದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಒಟ್ಟು 30 ಜಮೀನು ಪಾರ್ಕಿಂಗ್ಗಾಗಿ ಮೀಸಲಿರಿಸಲಾಗಿದೆ. ಕಟೀಲಿನ ತಾಯಿಯನ್ನು ಬೆಳಿಗ್ಗೆ ಮತ್ತು ಸಂಜೆ ನಾನು ನೆನೆದೇ ನನ್ನ ಕೆಲಸಕ್ಕೆ ನಾನು ಹೋಗುವಂಥದ್ದು. ಬಹುಶಃ ಆದ್ದರಿಂದಲೇ ಇವತ್ತು ನಾನು ಈ ಬ್ರಹ್ಮಕಲಶೋತ್ಸವಕ್ಕೆ ಜನಸೇವಕನಾಗಿ ತಾಯಿಯ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ನನಗೆ ಕರುಣಿಸಿದ್ದಾಳೆ ತಾಯಿ ಅಂತ ನನ್ನ ಭಾವನೆ. ಇವತ್ತು ಬ್ರಹ್ಮಕಲಶೋತ್ಸವಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಭಕ್ತಾದಿಗಳಿಗೆ ಬಂದು ಇಲ್ಲಿ ಹೋಗುವಾಗ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತ ಹೇಳಿಕೊಂಡು ಇಲ್ಲಿ ಎಲ್ಲ ವ್ಯವಸ್ಥೆಗಳಿಗೆ ಇವತ್ತು ಮಾನ್ಯ ನಳಿನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಊರಿನ ಜನರ, ಇಲ್ಲಿಯ ಜನರ ಸಹಕಾರದೊಂದಿಗೆ ಇದನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಡೆಗಳಿಂದಲೂ ಬರುವಂಥ ರಸ್ತೆಗಳನ್ನು ಅಗಲೀಕರಣಗೊಳಿಸಿ ಸುವ್ಯವಸ್ಥಿತವಾಗಿ ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿ ಕಟೀಲಿನ ಮುಂಭಾಗದಲ್ಲಿಂತ ಹಳೆಯ ಕಟ್ಟಡಗಳನ್ನು, ಶಾಲೆ ಅದಿದೆಲ್ಲ ತೆಗೆದು ಜನರಿಗೆ ಯಾವುದೇ ರೀತಿಯ ತೊಂದರೆ ನಡೆದು ಬ್ರಹ್ಮಕಲಶೋತ್ಸವ ಮತ್ತು ಹಿಂದೆ ಮುಂದೆಯೂ ಸಹ ಆಗಬಾರ್ದು ಅಂತ ಬಹಳ ವ್ಯವಸ್ಥಿತವಾಗಿ ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದೇವೆ.
ಬ್ರಹ್ಮಕಲಶೋತ್ಸವ ಸಂದರ್ಭ ಜನಸಂದಣಿ ಕಡಿಮೆಗೊಳಿಸಲು ತಾತ್ಕಾಲಿಕ ಸೇತುವೆಯನ್ನ ನಿರ್ಮಿಸಲಾಗ್ತಾ ಇದೆ. ಭಕ್ತರಿಗೆ ದೇವಳದ ಒಳ ಪ್ರವೇಶಿಸಲು ಮತ್ತು ಹೊರಬರಲು ದೇವಳದ ಮುಂಭಾಗದಲ್ಲಿಯೇ ಪ್ರತ್ಯೇಕ ತಾತ್ಕಾಲಿಕ ಸೇತುವೆಯನ್ನ ನಿರ್ಮಿಸಲಾಗುತ್ತಿದೆ. ದೇವಳದ ಮೇಲ್ಭಾಗದಲ್ಲಿನ ತಗಡಿನ ಚಪ್ಪರವನ್ನ ತೆಗೆಯಲಾಗಿದ್ದು ಪಬ್ ಶೀಟ್ ಅನ್ನ ಅಳವಡಿಸಲಾಗ್ತಾ ಇದೆ. ಇದರಿಂದ ಬೇಸಿಗೆ ಕಾಲದಲ್ಲಿಯೂ ದೇವಳದ ಒಳಗೆ ತಣ್ಣನೆಯ ವಾತಾವರಣ ಇರಲಿದೆ. ಅಲ್ಲದೆ ದೇವಳದ ಮೇಲ್ಭಾಗದಲ್ಲಿ ಸುತ್ತು ಪೌಳಿಯ ಸುತ್ತಲೂ ಮರದ ಕುಸಿರಿ ಕೆಲಸಗಳು ನಡೆಯುತ್ತಿವೆ. ಇನ್ನು ದೇವಳದ ಮುಂಭಾಗದಲ್ಲಿಯೂ ವಿಶಾಲವಾದ ಜಾಗ ಸಿಗಲಿದೆ. 100 ವರ್ಷ ಹಳೆಯ ಶಾಲಾ ಕಟ್ಟಡ ಮತ್ತು ಸರಸ್ವತಿ ಸದನವನ್ನ ತೆಗೆಯಲಾಗಿದ್ದು 2 ದೊಡ್ಡ ಅಶ್ವಥ ಮರವನ್ನ ಸೀತ್ಲಾಬೈಲಿಗೆ ಸ್ಥಳಾಂತರಿಸಿ ರಥಬೀದಿಯ ಮಠಕ್ಕೆ ಸಮತಟ್ಟುಗೊಳಿಸಲಾಗಿದೆ. ಮುಂಭಾಗದ ಖಾಸಗಿ ಕಟ್ಟಡ ಮಾಲೀಕರ ಜೊತೆ ಮಾತುಕತೆ ನಡೆಸಲಾಗ್ತಾ ಇದೆ. ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಶ್ರಮದಾನದಲ್ಲಿ ಭಾಗಿಯಾಗಿದ್ದು ಒಟ್ಟಿನಲ್ಲಿ ದೇವಳದ ವೈಭವಪೇತ ಬ್ರಹ್ಮಕಲಶೋತ್ಸವಕ್ಕೆ ಭರ್ಜರಿ ಸಿದ್ಧತೆ ನಡೆಸಲಾಗ್ತಾ ಇದೆ. ನಿಶಾಂತ್ ಶೆಟ್ಟಿ, ಕಿಲೆಂಜೂರು, ಮಂಗಳೂರು.